ರಾಮಾಯಣದ ಮೇಲೆ ಕ್ವೆಶ್ಚನ್ಸ್ ಇದ್ರೆ ಕೇಳ್ರು ಅಂದ್ರೆ ಹೀಗೇನ್ರೋ ಕೇಳೋದು ಲೋ ಕರೆಕ್ಟ್ ಆಗಿರೋ ಕ್ವೆಶ್ಚನ್ಸ್ ಕೇಳ್ರೋ ಸುಮ್ ಸುಮ್ಮನೆ ಇದೇನಲ್ಲೋ ಅದು ಹೇಗೆ ಅಯೋಧ್ಯೆಯಲ್ಲಿ 7th ಫ್ಲೋರ್ ಮನೆ ಕಟ್ಟಿದ್ರು ಅಲ್ಲೇನು ಲಿಫ್ಟ್ ಇತ್ತ ಇದೆಲ್ಲ ಒಂದು ಕ್ವೆಶ್ಚನ್ ಏನ್ರ ಇದಕ್ಕೆಲ್ಲ ನನ್ನ ಶಿಷ್ಯ ಒಬ್ಬ ಇದ್ದಾನೆ ಅಗೋಮ ಶರ್ವ ಅಂತ ಅವನೇ ಬೆಸ್ಟು ಅವನು ಇರುವೆ ತಂದಾಕೋ ಮರಳಲ್ಲಿ ಬಿಲ್ಡಿಂಗ್ ಕಟ್ತಾನೆ ಅವನೇ ಆನ್ಸರ್ ಮಾಡಬೇಕು ಇದಕ್ಕೆಲ್ಲ ಇವತ್ತು ಒಂದು ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಇದೆ ಅದನ್ನೇ ತಗೋತೀನಿ ವಿಭೀಷಣ ಮಾಡಿದ ಸರಿನಾ ಓಕೆ ಚೆನ್ನಾಗಿದೆ ಅಂದ್ರೆ ಈ ವಿಭೀಷಣ ಆರಾಮ್ ಟೈಮಲ್ಲಿ ಚೆನ್ನಾಗಿ ಮಜಾ ಮಾಡಿ ಯುದ್ಧ ಬಂತು ಅಂದಾಗ ಎಸ್ಕೇಪ್ ಆದ್ನಲ್ಲ ಸರಿನಾ ಅಂತ ಅಂದ್ರೆ ಸ್ಪೆಸಿಫಿಕಲಿ ವಿಭೀಷಣ ದೇಶಭಕ್ತನ ದೇಶದ್ರೋಹಿನ ಅಂತ ಎಷ್ಟಾದರೂ ರಾವಣ ಅವನಣ್ಣ ಮತ್ತೆ ರಾಜ ಅಲ್ವಾ ಅಣ್ಣಂಗೆ ಕಷ್ಟ ಬಂದಾಗ ಕೈಕೊಟ್ಟು ದೇಶ ಬಿಟ್ಟು ಓಡೋದ ಆಪೋಸಿಷನ್ ಪಾರ್ಟಿ ಸೇರ್ಕೊಂಡ ಇದು ಸರಿನಾ ಅಂತ ಕ್ವೆಶ್ಚನ್ ಆನ್ಸರ್ ಮಾಡೋಣ ಇವಾಗ ಈ ಕ್ವೆಶ್ಚನ್ನ ಜನರಲೈಸ್ ಮಾಡೋಣ ಯಾಕಂದರೆ ಸ್ಪೆಸಿಫಿಕ್ಕಾಗಿ ವಿಭೀಷಣನ ಬಗ್ಗೆ ಮಾತಾಡಬೇಕು ಅಂದರೆ ದೊಡ್ಡ ಕತೆ ಹೇಳಬೇಕು ಅದೆಲ್ಲ ಈಗ ಬೇಡ ಈ ವಿಷಯನ ಬೇರೆ ಥರ ನೋಡೋಣ ಇವಾಗ ನಿಮಗೆ ಯಾರೋ ದೊಡ್ಡವರು ಅಂದರೆ ಕಾಲೇಜಲ್ಲಾದರೆ ಟೀಚರ್ಸು ಆಫೀಸ್ನಲ್ಲಾದರೆ ಬಾಸು ಮನೆಯಲ್ಲಾದರೆ ಅಪ್ಪ ಅಮ್ಮ ದೇಶ ನಾಳೋರು ಹೀಗೆ ಯಾರೋ ನಮಗಿಂತ ದೊಡ್ಡವರು ತಪ್ಪು ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ಏನು ಮಾಡ್ತೀರಾ ಅಂದರೆ ನಮಗಿಂತ ದೊಡ್ಡವರು ಮಾಡಿದ್ದು ತಪ್ಪು ಅಂತ ನಮಗೆ ಗೊತ್ತಾದಾಗ ಏನು ಮಾಡಬೇಕು ನಾವು ಇದು ಕ್ವೆಶ್ಚನ್ ಇವಾಗ ತಪ್ಪು ಅಂದರೆ ನಮಗೆ ಮಾತ್ರ ತಪ್ಪು ಅನಿಸ್ಬಾರ್ದು ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಅಪ್ಪ ಅಮ್ಮ 10 ಚಾಕ್ಲೇಟ್ ಕೊಟ್ಟರೆ ಮತ್ತು ಇನ್ನೊಂದು ಸಲ ಬೇಡ ಅಂದರೆ ಅವಕ್ಕೆ ಸಿಟ್ಟು ಬರುತ್ತೆ ಅಪ್ಪ ಅಮ್ಮ ಸರಿ ಇಲ್ಲ ಅನಿಸುತ್ತೆ ಆ ಥರ ಅಲ್ಲ ತಪ್ಪು ಅಂದರೆ ಯೂನಿವರ್ಸಲ್ ಆಗಿ ತಪ್ಪು ಅನ್ನಿಸ್ಬೇಕು ಆ ಥರ ದೊಡ್ಡವರು ತಪ್ಪು ಮಾಡಿದ್ರೆ ಹೇಗೆ ರಿಯಾಕ್ಟ್ ಮಾಡಬೇಕು ನಾವು ಏನು ಆಪ್ಷನ್ ಇದೆ ನಮ್ಮ ಹತ್ರ ಬೇಸಿಕಲಿ 3 ಥರ ರಿಯಾಕ್ಟ್ ಮಾಡ್ಬೋದು ನಾವು ಫಸ್ಟು ಸುಮ್ಮನೆ ಇರೋದು ನಮಗೆ ಯಾಕೆ ಬೇಕು ದೊಡ್ಡವರು ಏನಾದರೂ ಮಾಡಿಕೊಳ್ಳಿ ಅಂತ ಸೆಕೆಂಡು ಮಾಡಿದ ತಪ್ಪು ಸರಿ ಇಲ್ಲ ಅಂತ ಅವ್ರ ಮುಂದೆನೇ ಜೋರಾಗಿ ಹೇಳೋದು ಅವ್ರು ಒಪ್ಕೊಳ್ಳಿಲ್ಲ ತಿದ್ಕೊಳ್ಳಿಲ್ಲ ಅಂದರೆ ನಮ್ಮ ಕೆಲಸ ಮಾಡಿದ್ದೀವಿ ಇನ್ಮೇಲೆ ಅವ್ರ ಹಣೆ ಬರ ಅಂತ ಬಿಟ್ಬಿಡೋದು ಅಥವಾ ಥರ್ಡು ಮಾಡಿದ ತಪ್ಪು ಅಂತ ಜೋರಾಗಿ ಹೇಳೋದು ತಿದ್ಕೊಳ್ಳಲ್ಲ ಅಂದರೆ ಸಾವಾಸನೆ ಬೇಡ ಅಂತ ಬಿಟ್ಟು ಹೊರಗೆ ಹೋಗೋದು ಇಷ್ಟೇ ಆಪ್ಷನ್ಸ್ ಇರೋದು ಇವಾಗ ವಿಭೀಷಣ ಮಾಡಿದ್ದು 3ನೇದು ಅದು ಅವ್ನ ನೇಚರ್ ಅಷ್ಟೇ ಕುಂಭಕರ್ಣ 2nd ಆಪ್ಷನ್ ಯೂಸ್ ಮಾಡ್ದ ಅವನು ಬೈದ ರಾವಣಂಗೆ ಆದರೆ ರಾವಣ ಕೇಳಲ್ಲ ಅಂದಾಗ ಸುಮ್ಮನೆ ಕೂತ್ಬಿಟ್ಟ ಇನ್ನು ಲಂಕೆ ಜನ ಮೆಜಾರಿಟಿ ಎಲ್ಲರೂ 1st ಆಪ್ಷನ್ ಯೂಸ್ ಮಾಡಿದ್ರು ತಪ್ಪು ಅಂತ ಗೊತ್ತಿತ್ತೋ ಇಲ್ವೋ ಎಲ್ಲರೂ ಸುಮ್ಮನೆ ಕೂತ್ಬಿಟ್ರು ಸ್ವಲ್ಪ ಜನ ಇಂದ್ರಜಿತ್ ಅಂತವರು ಆ್ಯಕ್ಟಿವ್ ಆಗಿ ರಾವಣಂಗೆ ಸಪೋರ್ಟ್ ಕೂಡ ಮಾಡಿದ್ರು ಸಿ ಇದರಲ್ಲಿ ಸರಿ ತಪ್ಪು ಅಂತ ಹೇಳೋದಕ್ಕಿಂತ ನಮ್ಮ ಪ್ರಕೃತಿ ಅಂತ ಒಂದಿರುತ್ತಲ್ಲ ಅದ್ರ ಪ್ರಕಾರ ನಡ್ಕೋತೀವಷ್ಟೆ ಅದೇ ಧರ್ಮ ಸ್ವಧರ್ಮ ಅಂತ ನಮ್ಮ ಟ್ರೂ ನೇಚರ್ ಇಂಥ ಕ್ರೈಸಿಸ್ ಟೈಮಲ್ಲಿ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಅಷ್ಟೆ ಈ ಕ್ವೆಶ್ಚನ್ಗೆ ಇಷ್ಟು ಸಾಕು ಇನ್ನೂ ಏನಾದರೂ ಕೇಳೋದಿದ್ರೆ ಕೇಳಿ ನೋಡೋಣ ಚೆನ್ನಾಗಿದ್ದರೆ ಆನ್ಸರ್ ಮಾಡ್ತೀನಿ